ಇಲ್ಲ ಇಲ್ಲ ಅದೆಲ್ಲ ಇಲ್ಲ ಇಲ್ಲ ಅಂತ ಎಷ್ಟು ಸಲ ಹೇಳದು ಹೇಳಿ ಅಂತ. ಸರ್, ಇವಾಗ ಕುರುಬ ಸಮಾಜಕ್ಕೆ ಒಂದು ಟಿಕೆಟ್ ಕೊಡ್ತೇನೆ ಅಂತ ಸಿದ್ದರಾಮಯ್ಯ ಅವ್ರ ಮುಂದೆ ಪ್ರಾಮಿಸ್ ಮಾಡಿದ್ರು. ಯಾಕೆ ನೋಡ್ರಿ, ಅದು ಸಿದ್ದರಾಮಯ್ಯ ಅನ್ನೋದಕ್ಕಿಂತ ಸಮಸ್ತ ಕುರುಬ ಸಮಾಜದ ಸಲುವಾಗಿ ಏನ್ ಸಮಾವೇಶ ಆಯ್ತು ಅವ್ರ ಮುಂದೆನೆ ಆ ವೇಳೆಯಲ್ಲಿ ಸಿದ್ದರಾಮಯ್ಯನೂ ಇದ್ರು, ಸತೀಶ್ ಜಾರಕಿಹೊಳಿ ಇದ್ರು, ಬೆಳಗಾವಿ ಎಲ್ಲ ವಿಧಾನಸಭಾ ಸದಸ್ಯರಿದ್ರು. ಆ ಸದಸ್ಯರು ಇರುವಾಗ ಅವಾಗ ಕೊಡ್ತೇನಂತ ಏನು ಆಸೆ ಇಟ್ಕೊಂಡಿದ್ದು ವಿಚಾರ ಮಾಡುವಾಗ ನಾನ್ ಕೇಳ್ತೇನೆ. ಜಿಲ್ಲಾ ಮಂತ್ರಿಗಳು ಹೇಳಿದ್ರು ಅವರು ಒಂದು ಇಂಟರ್ವ್ಯೂನಲ್ಲಿ, ಸುದ್ದಿ ಇದೆ ವರಿಷ್ಠ ನಿಲ್ಸ್ಬೇಕಂತ ಆಸಕ್ತಿ ಅಂತಿಮವಾಗಿ ಜಿಲ್ಲಾ ಮುಖಂಡ್ರ ನಿನ್ನೆ ಕೂಡ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಜೊತೆ ತಾವು ಮಾತಾಡಿದ್ರಂತ ಒಂದು ಸುದ್ದಿ ಇಲ್ಲ. ಅದೇ ಚರ್ಚೆ ನಡೀತಾನೆ ಇದೆ ಆದ್ರೆ ಅಂತಿಮವಾಗಿ ಜಿಲ್ಲಾ ನಾಯಕರು ಅದಕ್ಕೆ ಸಹಮತಿ ಕೊಡಬೇಕು. ಯಾಕಂದ್ರೆ ಚುನಾವಣೆ ಮಾಡೋರು ಸ್ಥಳೀಯ ನಾಯಕರು, ಹೀಗಾಗಿ ಸ್ಥಳೀಯ ನಾಯಕರ ಮೇಲೆ ಬಹಳಷ್ಟು ಡಿಪೆಂಡ್ ಇದೆ. ಅದಕ್ಕೆ ಅವ್ರ ಜೊತೆ ಇನ್ನೊಂದು ಸುತ್ತಿನ ಚರ್ಚೆ ಮಾಡ್ತೀವಿ. ಆಯಾ ಸಮಾಜದ ಲೀಡರ್ನ ಕೇಳ್ತೇನೆ, ಆಯಾ ಭಾಗದ ಜನರನ್ನ ಕೇಳ್ತೇನೆ, ಅವ್ರದ್ದು ಹೇಗಿದೆ ಏನಿದೆ ಅನ್ನೋದು ಕೇಳ್ತೇನೆ. ಕೇಳಿದ ನಂತರ ನಾನು ಮಾಡ್ತೇನೆ ಅಂತ ಹೇಳುವಾಗ ಯಾರನ್ನ ಭೇಟಿಯಾಗಿದ್ದಾರ್ರಿ ಅವರು, ಯಾರನ್ನ ಭೇಟಿಯಾಗಿದ್ದಾರೆ ಯಾವ ಸಮಾಜಕ್ಕೆ? ನಮ್ಮ ಸಮಾಜದ ಜನರು ನನಗೆ ಗೊತ್ತಾಗೋದಿಲ್ವಾ ಯಾರಿಗೆ ಭೇಟಿಯಾಗಿದ್ದು? ಗರ್ದಿಗ ಮತ್ತು ವೀಕ್ಷಕರಿಗೆ ನಮಸ್ಕಾರ. ಗಡ್ರಿ, ನಿನ್ನೆನ ರಾಜ್ಯದ ಎಲ್ಲ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಘೋಷಣೆ ಅದು. ಒಟ್ಟಾರೆ ಬೆಳಗಾವಿ ಜಿಲ್ಲೆಯೊಳಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಹಾಲು ಮತ ಕುರುಬ ಸಮಾಜಕ್ಕೆ ಟಿಕೆಟ್ ಕೊಡ್ತಾರಂತ ಬಹಳಷ್ಟು ಜನ ನಿನ್ನೆ ಮಟ ಟಿಕೆಟ್ ಡಿಕ್ಲೇರ್ ಆಗೋ ಮಟ ಜನ ಹಾಲು ಮತ ಕುರುಬ ಸಮಾಜದ ಅನೇಕ ನಾಯಕರು ಭರವಸೆ ಇಟ್ಕೊಂಡು ಕುಂತಿದ್ರು. ಆದ್ರೆ ಹಾಲು ಮತ ಕುರುಬ ಸಮಾಜಕ್ಕೆ ಟಿಕೆಟ್ ಕೊಡ್ದ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಮಗಳಿಗೆನ ಟಿಕೆಟ್ ಮಾಡ್ಕೊಂಡ್ರಂತ ಅಸಮಾಧಾನ ಹೊರಹೊಮ್ಮಕ್ಕೆ ಶುರು ಆಗೈತಿ. ಈಗ ಯಾಕಂದ್ರೆ ಒಂದು ಕಡೆ ಬ್ಯಾರಿಸ್ಟರ್ ಲೋಕಸಭಾ ಸದಸ್ಯರು 5 ವರ್ಷ ಬೆಳಗಾವಿ ಲೋಕಸಭಾ ಸದಸ್ಯರಾದಂಥ ಅಮರ್ ಸಿಂಗ್ ಪಾಟೀಲ್ರು ಭಾಳಷ್ಟು ಭರವಸೆ ಇಟ್ಕೊಂಡು ಕುಂತಿದ್ರು. ಅದರ ನಂತರ 2 ಬಾರಿ ಬೆಳಗಾವಿಯ ಶಾಸಕರಾದಂಥ ರಮೇಶ್ ಕುರ್ಚಿ ಮೇಯರ್ ಆದವರು ಹಾಲುಮತ ಕುರುಬ ಸಮಾಜದ ಮಹಾನ್ ನಾಯಕರಾದವರು ನನಗೂ ಟಿಕೆಟ್ ಕೊಡ್ತಾರಂತ ಅವರು ಅರ್ಜಿ ಕೊಟ್ಟಿದ್ರು. ಆದ್ರೆ ಅವರು ಬಹಳ ನಿರಾಶೆ ಆಗಿ ಇವತ್ತೊಂದು ಪತ್ರಿಕಾಗೋಷ್ಠಿ ಒಳಗೆ ಬರೀ ನಮಗೆ ಚಾಕ್ಲೇಟ್ ಕೊಟ್ಟರು, ಅವ್ರು ಬಿರಿಯಾನಿ ತಿಂದ್ರಂತ ಬಹಳ ಮಾರ್ಮಿಕವಾಗಿ ಪತ್ರಿಕಾಗೋಷ್ಠಿ ಒಳಗೆ ಹೇಳಿದಾರ. ಒಟ್ಟಾರೆ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ತಮ್ಮ ಕಾಲದಾಗ ಏನಿತ್ತು, ಇವತ್ತು ಒಂದು 40-50 ಮಂದಿ ಅಷ್ಟೇ ಎಲ್ಲಿ ನೋಡಿದ್ರು ಅವ್ರನ್ನ ಬಿಟ್ಟರೆ ಕಾಂಗ್ರೆಸ್ ಕಾಣೋದಿಲ್ಲ ಅಂತ ಅವ್ರ ಭಾಷೆಯಲ್ಲಿ ಅವ್ರು ಹೇಳಿದ್ ನಿಮ್ಮ ಮುಂದೆ ಹೇಳ್ತೇನೆ. ನಮಸ್ಕಾರ. ಇವತ್ತು ಲೋಕಸಭಾ ಸಲುವಾಗಿ ಬೆಳಗಾವಿ ನಗರದಿಂದ ಮೃಣಾಲ್ ಹೆಬ್ಬಾಳ್ಕರ್ ಮತ್ತು ಚಿಕ್ಕೋಡಿ ಲೋಕಸಭಾದಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರದ್ದು ಆಗಿದೆ, ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ನನ್ನ ವಿಷ್ಣು ಅವರಿಗೆ ಆರಿಸಿ ಬರಬೇಕು ಅನ್ನೋದನ್ನೇ ಬೆಸ್ಟ್ ವಿಶೇಷ ಅವ್ರಿಗೆ ಹೇಳ್ತಾ ಇದ್ದೆ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತೇನು ನಾವು ಏನು ಹೆಸರುಗಳು ಬಂದವೆ ಅವ್ರಿಗೆ ಸಮಸ್ತ ಕಾರ್ಯಕರ್ತರಿಗೆ ಇಷ್ಟೇ ಹೇಳ ಬಯಸ್ತೇನೆ, ಮುಂಬರುವ ದಿನಗಳಲ್ಲಿ ಈ ಇಬ್ಬರು ಕ್ಯಾಂಡಿಡೇಟನ್ನು ಆರಿಸಿ ತರಂದು ಈ ಕಾಂಗ್ರೆಸ್ಸಿನ ಹೆಸರು ತರಬೇಕು ಅನ್ನೋದೇ ನಮ್ದು ಇಚ್ಛಾ ಇದೆ. ಆ ಪ್ರಕಾರಲೇ ನಾನು ಬೆಳಗಾವಿ ಸಮಸ್ತ ಜನರಿಗೆ ಇಷ್ಟು ವಿನಂತಿ ಮಾಡ್ಕೋತೀನಿ. ಮೊದಲಿನ ಕಾಂಗ್ರೆಸ್ ಈಗಿನ ಕಾಂಗ್ರೆಸ್ ಅಲ್ಲಿ ಡಿಫ್ರೆನ್ಸ್ ಅಂತಂದ್ರೆ ಕಾಂಗ್ರೆಸ್ ಸಲುವಾಗಿ ಕಾಂಗ್ರೆಸ್ನಲ್ಲಿ ದುಡಿಯುವಂತ ಆ ಕಾರ್ಯಕರ್ತರನ್ನ ನಾವು ತಯಾರು ಮಾಡಿದ್ದು 1998-99 ಇಶ್ಯುವಿಂದ. ನಾನು ಯಾವ ವೇಳೆಯಲ್ಲಿ ಕಾಂಗ್ರೆಸ್ಸಿಗೆ ಬಂದೆ, ಆ ಕಾಂಗ್ರೆಸ್ ಆದ ನಂತರ ನಾನು MLA ಆದೆ ಬೆಳಗಾವಿ ನಗರದಲ್ಲಿ. ಆ ಕಾಂಗ್ರೆಸ್ ಅನ್ನು ಹೆಚ್ಚುವ ಸಲುವಾಗಿ ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ವಿ. ಕೇವಲ ಕನ್ನಡ ಅಲ್ಲ, ಕೇವಲ ಮುಸ್ಲಿಮರು ಅಲ್ಲ, ಮರಾಠಿಗರು, ಇತರ ಅಲ್ಪಸಂಖ್ಯಾತರು, ಆಮೇಲೆ OBC ಜನರು ಇವರೆಲ್ಲ ತಗೊಂಡು ನಾವು ಒಂದು ಬಲಿಷ್ಠ ಕಾಂಗ್ರೆಸ್ ಅನ್ನು ಮಾಡಿದ್ವಿ. ಇವತ್ತಿನ ಪ್ರಕಾರ ಈ ಕಾಂಗ್ರೆಸ್ ಬೆಳಗಾವಿ ನಗರದ ಬಗ್ಗೆ ಮಾತನಾಡಿದವರು ಬೆಳಗಾವಿ ವಿಧಾನಸಭಾ ಕ್ಷೇತ್ರ
ಈ ಬೆಳಗಾವಿ ನಗರದಲ್ಲಿ 1,17,000 ಮತಗಳಿವೆ ಅಷ್ಟು ನಾವು ಸಂಘಟನೆ ಮಾಡಿಟ್ಟಿದ್ದು. ಇವತ್ತು ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಆಫೀಸ್ನಲ್ಲಿ ಹೋದ್ರೆ ಆ 50 ಜನರನ್ನು ಬಿಟ್ಟರೆ ಒಂದು 34 ಜನರು ಬಿಟ್ಟರೆ ಬೇರೆದವ್ರು ಯಾರು ಕಾಣ್ತಾ ಇಲ್ಲ. ಎಲ್ಲಿದ್ರೆ ಕಾಂಗ್ರೆಸ್ ಅವ್ರಿಗೆ ನೀವು ಎಲ್ಲಾದರೂ ಮೀಟಿಂಗ್ ಇದ್ರೆ ಅಲ್ಲೇ ಅವ್ರನ್ನೇ ಕರ್ಕೊಂಡು ಹೋಗೋದು, ಅವ್ರನ್ನೇ ಈ ಕಾಂಗ್ರೆಸ್ ಆಫೀಸ್ನಲ್ಲಿ ಇರೋದು. ಇದನ್ನು ಬಿಟ್ಟು ಹೊರತಾಗಿ ಕಾಂಗ್ರೆಸ್ ಕಾರ್ಯಕರ್ತರ ಅನ್ನೋದು ಎಲ್ಲಿದೆ ತೋರಿಸ್ಕೊಡಿ. ನೋಡ್ರಿ, ಅದು ಸಿದ್ದರಾಮಯ್ಯ ಅನ್ನೋದಕ್ಕಿಂತ ಸಮಸ್ತ ಕುರುಬ ಸಮಾಜದ ಸಲುವಾಗಿ ಏನು ಸಮಾವೇಶ ಆಯ್ತು, ಅವ್ರ ಮುಂದೆ ಆ ವೇಳೆಯಲ್ಲಿ ಸಿದ್ದರಾಮಯ್ಯನೂ ಇದ್ರು, ಸತೀಶ್ ಜಾರಕಿಹೊಳಿ ಇದ್ರು, ಬೆಳಗಾವಿಯ ಎಲ್ಲ ವಿಧಾನಸಭಾ ಸದಸ್ಯರಿದ್ರು. ಆ ಸದಸ್ಯರು ಇರುವಾಗ ಅವಾಗ ಕೊಡ್ತೇನಂತ ಏನು ಆಸೆ ಇಟ್ಕೊಂಡಿದ್ದು ವಿಚಾರ ಮಾಡುವಾಗ ನಾನು ಕೇಳ್ತೇನೆ. ಜಿಲ್ಲಾ ಮಂತ್ರಿಗಳು ಹೇಳಿದರು ಅವರು ಒಂದು ಇಂಟರ್ವ್ಯೂನಲ್ಲಿ, ಆಯಾ ಸಮಾಜದ ಲೀಡರ್ನ ಕೇಳ್ತೇನೆ, ಆಯಾ ಭಾಗದ ಜನರನ್ನು ಕೇಳ್ತೇನೆ, ಅವ್ರದ್ದು ಹೇಗಿದೆ ಏನಿದೆ ಅನ್ನೋದು ಕೇಳ್ತೇನೆ. ಕೇಳಿದ ನಂತರ ನಾನು ಮಾಡ್ತೇನೆ ಅಂತ ಹೇಳುವಾಗ ಯಾರನ್ನ ಭೇಟಿಯಾಗಿದ್ದಾರ್ರಿ ಅವರು, ಯಾರನ್ನ ಭೇಟಿಯಾಗಿದ್ದಾರೆ, ಯಾವ ಸಮಾಜಕ್ಕೆ, ನಮ್ಮ ಸಮಾಜದ ಜನರು ನನಗೆ ಗೊತ್ತಾಗುದಿಲ್ವಾ ಯಾರಿಗೆ ಭೇಟಿಯಾಗಿದ್ದು. ಆದ್ರೆ ದುರ್ದೈವದಿಂದ ನಾನು ತಿಳ್ಕೊಂಡಿದ್ದೆ ಇವರಿಷ್ಟು ಹೇಳಿದ ನಂತರನು ಲಕ್ಷ್ಮಣರಾವ್ ಚಿಂಗ್ಳೆಗೆ ಇವರಿಗೆ ಟಿಕೆಟ್ ಕೊಡಬಹುದು ಅಂತ ನನ್ಗೆ ಅನಿಸಿಕ್ಕಿತ್ತು. ಆದ್ರೆ ಅವ್ರಿಗೂ ಕೊಡದನೆ, ಯಾಕಂದ್ರೆ ಅವರು ಜಿಲ್ಲಾ ಮಂತ್ರಿಗಳ ಅಗದಿ ಸಮೀಪಿನ ಅವ್ರ ವ್ಯಕ್ತಿ, ಅಂಥವ್ರಿಗೆ ಟಿಕೆಟ್ ಕೊಡಲಿಲ್ಲ. ಯಾವ ಬೆಳೆದಾಗಲ್ಲಿ ಬುಡ ಚೇರ್ಮನ್ ಮಾಡಿದ್ರು ಅದೇ ದಿವಸ ನಾನು ಹೇಳಿದೆ, ಆ ಕಡೆ ಅವರು ಈ ಕಡೆ ಇವರು ಅನ್ನೋದು ನಾನು ಸ್ಪಷ್ಟ ಆಗಿತ್ತು, ಅದೇ ದಿವಸ ನಾನೇ ಹೇಳಿದ್ದೆ. ನನಗೇನು ನಮ್ದು ಅಂತದೇನು ಬೇಡಿಕೆ ಇಲ್ಲ. ಲೋಕಸಭೆಗೆ ನೀವು ಕೊಡುತ್ತ ಅನ್ನುವಾಗ ನೀವು ಬುಡ ಅಧ್ಯಕ್ಷ ಕೊಟ್ಟು ಇದನ್ನಂತ ನಾಲ್ಗೆಗೆ ತುಪ್ಪ ಹಚ್ಚೋದ್ ಕೆಲಸ ಆಗಬಾರ್ದು. ಏನ್ ಚಾಕ್ಲೇಟ್ ಕೊಡೋದು, ನಾನು ಬಿರಿಯಾನಿ ತಿನ್ನೋದು ಆ ಕೆಲಸ ಆಗಬಾರದು. ಹಾಕಿನಲ್ಲ, ನನಗ್ ಗೊತ್ತೇ ಇಲ್ಲ ಎಲ್ಲಿ ಅರ್ಜಿ ಹೋಗಿದೆ ಅನ್ನೋದು ಗೊತ್ತಿಲ್ಲ ಇನ್ನು. ಯಾ ಹೈಕಮಾಂಡ್ ಎಲ್ಲಿದೆ ಹೇಳ್ರಿ? ಹೈಕಮಾಂಡ್ ಎರಡು ಅದಾವೆ, ಒಂದು ಬೆಂಗಳೂರಿಗಿದೆ, ಒಂದು ದಿಲ್ಲಿಗಿದೆ. ಟಿಕೆಟ್ ದಿಲ್ಲಿಯಿಂದ ಆಗಿದೆ, ಅಲ್ಲಿ ಮಟ್ಟ ನನ್ನ ಹೆಸರು ಹೋದ್ರೆ ತಾನೇ. ಕೋಲ್ಡ್ ಡ್ರಿಂಕ್ಸ್ ಹೇಳಿ ಮತ್ತೇನ್ ಬೇಕು ಮರಾಠಿನೇ.